ಆಗಿರೋದು ಮೈಸೂರಲ್ಲಿ ಮಾತ್ರ ಅದಾಗಿದೆ ನಮ್ಮ ಜಿಲ್ಲೆಯಲ್ಲಿ ಇಂತಹ ಅನಧಿಕೃತವಾದಂತ ದೇವಾಲಯಗಳೇ ಇಲ್ಲ ಈಗ ನಾವು ಕಂಡ ಹಾಗೆ ನಮ್ಮ ಎಲ್ಲಿ ಅಧಿಕೃತವಾಗಿ ದೇವಾಲಯಗಳು ಇದ್ದವೆ ಅಥವಾ ನಿರ್ಮಾಣದಲ್ಲಿ ಯಾವತ್ತೂ ಅಪಾಯ ಇಲ್ಲ ನಾನು ಎಲ್ಲರೂ ಕೇಳಿಕೊಳ್ಳೋದು ಇಷ್ಟೇ ದೇವಾಲಯ ಕಟ್ಟುವಾಗ ದೇವಾಲಯ ಅಂತಂದ್ರೆ ಅದನ್ನ ಅಧಿಕೃತವಾಗಿ ಕಾನೂನು ಪ್ರಕಾರ ಸರಿಯಾದ ಆಜ್ಞೆಗಳನ್ನು ಪಡೆಕೊಂಡು ಮಾಡಬೇಕು ಮಾಡದೇ ಇದ್ದರೆ ಅಪಾಯ ಇದೆ ಯಾಕಂದ್ರೆ ಕಾನೂನಿನ ಅಸ್ತ್ರ ಎಲ್ಲರ ಮೇಲೆ ಹರಿಯುತ್ತದೆ ಅದರಿಂದ ಇಂತಹ ಕಾರ್ಯವನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ರೆಗ್ಯುಲರೈಸ್ ಮಾಡಲಿ ಅನಧಿಕೃತ ರೆಗ್ಯುಲರೈಸ್ ಮಾಡಲಿ ಅಂತ ಹೇಳಿ